ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿರುವ ಬಸ್ ನಿಲ್ದಾಣಗಳು ಅವ್ಯವಸ್ಥೆಯ ಆಗರವಾಗಿವೆ. ಕಾರ್ಪೊರೇಷನ್ ಬಳಿ ಇರುವ ನಿಲ್ದಾಣದ ಕಥೆ ನೋಡಿದ್ರೆ ಇದು ಬಸ್ ನಿಲ್ದಾಣವೋ ಅಥವಾ ದನದ ದೊಡ್ಡಿಯೋ ಅನ್ನೋ ರೀತಿಯಾಗಿದೆ. ಮಹಾನಗರ ಪಾಲಿಕೆಯ ಅವಳಿ ನಗರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ಸ್ಮಾರ್ಟ್ ಯೋಜನೆ ಮಾತ್ರ ಮರೀಚಿಕೆಯಾಗಿದೆ. ಇಲ್ಲಿರುವ ಬಸ್ ನಿಲ್ದಾಣಗಳನ್ನ ನೋಡಿದ್ರೆ ಇದು ಸ್ಮಾರ್ಟ್ ಸಿಟಿ ಅಲ್ಲ, ವೇಸ್ಟ್ ಸಿಟಿ ಅಂತಾರೆ ಜನ. ಇದರಲ್ಲಿ ಇರುವಂತಹ ಒಂದು ಧೂಳಿನ ಸನಗಳು ಎಲ್ಲ ಬಿದ್ದು ರೆಡಿ ಆಗಿರ್ತೈತಿ. ನಾವು ಅದನ್ನು ಬಂದು ಒರೆಸ್ಕೊಂಡು ಕುಂತಿರ್ತೀವಿ. ಆಮೇಲೆ ನಮ್ದಾದ್ಮೇಲೆ ಬೇರೆದವ್ರು ಬಂದು ಅಚ್ಚಾಚಿ ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಸ್ಮಾರ್ಟ್ ನಗರಿಗೆ ಹರಿದು ಬಂದರೂ ಕೂಡ ಯಾವುದೇ ಅಭಿವೃದ್ಧಿಯಾಗದೇ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳು ಶೀಘ್ರವಾಗಿ ಗಮನ ಹರಿಸಿ ದುರಸ್ತಿ ಮಾಡಬೇಕಿದೆ. ಆಮೇಲೆ ಸಾವಿರಾರು ಕೋಟಿ ಗಟ್ಟಲೆ ಅವರಿಗೆಲ್ಲ ಅನುದಾನ ಬಂದೈತಿ ಏನಂದೆ. ಆಮೇಲೆ ಇವರು ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂತಾ ಇಲ್ಲ. ಬಸ್ ಸ್ಟ್ಯಾಂಡ್ಗಳು ಅಂದ್ರೆ ಹೆಂಗಿರ್ಬೇಕು? ಆ ಬಸ್ ಸ್ಟ್ಯಾಂಡ್ಗಳ ಬಗ್ಗೆ ಇವ್ರಿಗೇನು ಇದನ್ನ ಇಲ್ಲ, ಕಾಳಜಿನೇ ತಗೊಂತಾ ಇಲ್ಲ ಯಾರು. ಆ ಥರ ಎಲ್ಲ ಗಲೀಜು ಇಟ್ಕೊಂಡಿರೋಂಥ ಬಸ್ ಸ್ಟ್ಯಾಂಡ್ ಇದು ಸ್ಮಾರ್ಟ್ ಸಿಟಿ ಅಲ್ಲ, ಇದು ವೇಟ್ ಸಿಟಿ ಮಾಡಿದ್ದಾರೆ ಇವರು.